ಎಲ್ರಿಗೂ ನಮಸ್ಕಾರ. ಮತ್ತೊಂದು ಭಾನುವಾರ, ಮತ್ತೊಂದು ಸಾಹಿತ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನ ನಾನು ಪ್ರಸ್ತುತಪಡಿಸ್ತಾ ಇರುವಂಥದ್ದು ಒಂದು ಕವಿತೆಯನ್ನು. ಬಹಳ ಹಿಂದೆ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಬರೆದಂತಹ ಕವಿತೆ ಇದು. ಮಹಾತ್ಮ ಗಾಂಧೀಜಿ ನಮ್ಮ ಬದುಕಿನ ಅವಿಭಾಜ್ಯ ಅಂಗ, ಅದರಲ್ಲೂ ಭಾರತೀಯರೇನು ಪ್ರಪಂಚದಾದ್ಯಂತ ಮಹಾತ್ಮ ಗಾಂಧಿಯವರನ್ನು ಅವರ ಅಹಿಂಸಾತ್ಮಕವಾದಂತಹ ನಡೆಗೆ, ಸ್ವತಂತ್ರ ಭಾರತವನ್ನು ಕಟ್ಟುವ ಕನಸನ್ನು ಕಂಡಿದ್ದಕ್ಕೆ, ಅದನ್ನು ಮುನ್ನಡೆಸಿದ್ದಕ್ಕೆ, ಅದರಲ್ಲೂ ಬಹಳ ಮುಖ್ಯವಾಗಿ ಸೌತ್ ಆಫ್ರಿಕಾದಿಂದ, ದಕ್ಷಿಣ ಆಫ್ರಿಕಾದಿಂದ ಈ ಕಾರ್ಯಕ್ಕಾಗಿಯೇ ಭಾರತಕ್ಕೆ ಆಗಮಿಸಿದ ಮಹಾತ್ಮ ಗಾಂಧಿ ಇಡೀ ಭಾರತವನ್ನು ಪ್ರದಕ್ಷಿಣೆ ಮಾಡಿ ನೋಡಿ ಇಲ್ಲಿಯ ಕಷ್ಟ ಮತ್ತು ಇಲ್ಲಿಯ ದುಮ್ಮಾನ, ಅದರಲ್ಲೂ 200 ವರ್ಷ ಭಾರತೀಯರನ್ನು ಆಳಿದ್ದಂತಹ ಬ್ರಿಟಿಷರ ಸರ್ಕಾರವನ್ನು ಯಾವ ರೀತಿಯಿಂದ ಕೊನೆಗಾಣಿಸಬೇಕು ಅನ್ನುವಂತಹ ಕನಸನ್ನು ಕಟ್ಟಿ, ಅದರಲ್ಲೂ ಮುಖ್ಯವಾಗಿ ಜನಸಾಮಾನ್ಯರು ಓಡಾಡುವಂತಹ ರೈಲಿನಲ್ಲಿ ಓಡಾಡಿ ಜನಸಾಮಾನ್ಯರ ಬದುಕನ್ನು ಅರಿತು ಕೋಟು ಸೂಟು ಹಾಕಿಕೊಂಡು ಬಂದಂತಹ ಗಾಂಧಿ, ಆನಂತರ ತುಂಡುಡುಗೆಯನ್ನು ಹಾಕಿಕೊಂಡು ಇಲ್ಲಿನ ಜನಕ್ಕೆ ಸ್ಪಂದಿಸಿದ ರೀತಿ, ಅವರನ್ನು ಮುನ್ನಡೆಸಿದ ರೀತಿ, ಮತ್ತು ಅಸಹಕಾರ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿ, ಈ ಥರದ ಎಲ್ಲ ಚಳುವಳಿಗೂ ಕೂಡ ಕಾರಣಕರ್ತರಾಗುವಂಥದ್ದು, ಅದರಲ್ಲೂ ಪ್ರತಿಯೊಂದಕ್ಕೂ ಕೂಡ ಅವರು ಮಾಡಿದಂತಹ ಅಹಿಂಸಾತ್ಮಕವಾದಂತಹ ಪ್ರತಿಭಟನೆ ಏನಿದೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಅದು ಮಾರ್ಗದರ್ಶನವನ್ನು ನೀಡುವಂಥದ್ದು. ಇವತ್ತಿನ ಯುವ ಪೀಳಿಗೆಗಂತೂ ಭಾಳ ಜನಕ್ಕೆ, ನಾನು ಕಾಲೇಜಲ್ಲಿ ಪಾಠ ಮಾಡುವಾಗ ಹೇಳಿದಾಗ, ಗಾಂಧಿಗಿಂತ ಹೆಚ್ಚಾಗಿ ಅವರಿಗೆ ಗೋಡ್ಸೆ ಭಾಳ ಮುಖ್ಯವಾಗಿ ಕಾಣಿಸ್ತಾ ಹೋಗ್ತಾನೆ. ಯಾಕೆ ಕಾಣಿಸ್ತಾನೋ ನನಗಂತೂ ಗೊತ್ತಿಲ್ಲ. ಆದರೆ ಗಾಂಧೀಜಿ ಈಗಾಗಲೇ ಅನೇಕ ಅಸ್ತ್ರಗಳನ್ನು ಪ್ರಯೋಗ ಮಾಡಿದಂತಹ ಭಾರತದಲ್ಲಿ ಸ್ವತಂತ್ರ ಭಾರತವನ್ನು ಕಾಣುವ ಕನಸಲ್ಲಿ ಎಲ್ಲವೂ ಕೂಡ ಎಲ್ಲೋ ಫೇಲ್ಯೂರ್ ಆಗಿತ್ತು. ಸಣ್ಣ ಸಣ್ಣ ಜಯಗಳು ಸಿಕ್ಕಿದ್ರು ಕೂಡ ಪೂರ್ಣ ಪ್ರಮಾಣದಲ್ಲಿ ಜಯ ಸಿಕ್ಕಿರಲಿಲ್ಲ. ಆದ್ದರಿಂದ ಸ್ವತಂತ್ರ ಭಾರತದ ಕನಸನ್ನು ಕಂಡಂತಹ ಗಾಂಧಿ ಅದನ್ನು ಅಹಿಂಸಾತ್ಮಕವಾಗಿಯೇ ಪಡೆಯಬೇಕು ಅನ್ನುವಂತಹ ಒಂದು ದೊಡ್ಡ ನಿಲುವನ್ನು ಪಡೆದು ಅದನ್ನು ಸಾಕಾರಗೊಳಿಸಿದಂಥವರು ಮಹಾತ್ಮ ಗಾಂಧೀಜಿ. ಅವರ ಬಗ್ಗೆ ಬರೆದಂತಹ ಒಂದು ಕವಿತೆಯನ್ನು ನಾನು ನಿಮಗೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ಕವಿತೆಯ ಶೀರ್ಷಿಕೆ ಬರಿಗಾಲ ಸಂತನ ಸಾಂಗತ್ಯ ಅಂತ. ಬರಿಗಾಲ ಸಂತನ ಸಾಂಗತ್ಯ. ಅಂದು ಇರಬೇಕೆಂದುಕೊಂಡಿದ್ದೆವು ತಂಗಾಳಿಗೆ ಮೈಯೊಡ್ಡಿ, ಸರಿ ರಾತ್ರಿ ಇಬ್ಬರೇ ಕೈ ಹಿಡಿದು ಕಡಲ ತಡಿಯ ಮರಳಲ್ಲಿ ಗೂಡು ಕಟ್ಟುವ ಕನಸು. ಅಂದು ಇರಬೇಕೆಂದುಕೊಂಡಿದ್ದೆವು ತಂಗಾಳಿಗೆ ಮೈಯೊಡ್ಡಿ, ಸರಿ ರಾತ್ರಿ ಇಬ್ಬರೇ ಕೈ ಹಿಡಿದು ಕಡಲ ತಡಿಯ ಮರಳಲ್ಲಿ ಗೂಡು ಕಟ್ಟುವ ಕನಸು. ವಲಸೆ ಹಾರುವ ಹಕ್ಕಿಗೆ ತನ್ನ ರೆಕ್ಕೆಯದೇ ಭರವಸೆ. ವಲಸೆ ಹಾರುವ ಹಕ್ಕಿಗೆ ತನ್ನ ರೆಕ್ಕೆಯದೇ ಭರವಸೆ, ನನಗೂ ಅವನಲ್ಲಿ ಅಂತಹದ್ದೇ. ಬೆಳಕು ಕಾಣುತ್ತಲಿತ್ತು, ಬೆಳಕು ಕಾಣುತ್ತಲಿತ್ತು. ವಲಸೆ ಹಾರುವ ಹಕ್ಕಿಗೆ ತನ್ನ ರೆಕ್ಕೆಯದೇ ಭರವಸೆ, ನನಗೂ ಅವನಲ್ಲಿ ಅಂತಹದೇ ಬೆಳಕು ಕಾಣುತ್ತಲಿತ್ತು. ಸಾವಿರ ದನಿ ಒಂದಾಗಿ ಬಂಡೆಯಂತೆ ನಿಂತು ಎದೆ ಕೊಟ್ಟ ಧೀರನ ಆಕಾರವಾದರೂ ಏನು? ಸಾವಿರ ದನಿ ಒಂದಾಗಿ ಬಂಡೆಯಂತೆ ನಿಂತು ಎದೆ ಕೊಟ್ಟ ಧೀರನ ಆಕಾರವಾದರೂ ಏನು? ಅವನದೊಂದು ನುಡಿಗೆ, ಅವನದೊಂದು ನುಡಿಗೆ ಕಡಲ ತಡಿಗೆ ಹೆಜ್ಜೆ ಸೇರಿಸಿದರು ಜೇನಿನಂತೆ. ಸಾವಿರ ದನಿ ಒಂದಾಗಿ ಬಂಡೆಯಂತೆ ನಿಂತು ಎದೆ ಕೊಟ್ಟ ಧೀರನ ಆಕಾರವಾದರೂ ಏನು? ಅವನದೊಂದು ನುಡಿಗೆ ಕಡಲ ತಡಿಗೆ ಹೆಜ್ಜೆ ಸೇರಿಸಿದರು ಜೇನಿನಂತೆ. ಉಪವಾಸಕ್ಕೆ ಭಾಗಿಸುವ ಶಕ್ತಿ ಇದೆ ಎಂದು ಅರಿತದ್ದೇ ಅವನಿಂದ. ಉಪವಾಸಕ್ಕೆ ಭಾಗಿಸುವ ಶಕ್ತಿ ಇದೆ ಎಂದು ಅರಿತದ್ದೇ ಅವನಿಂದ. ಇರಬೇಕು ಅಂದುಕೊಂಡಿದ್ದೆವು ಸಹಯಾತ್ರಿಗಳಂತೆ, ಇರಬೇಕು ಅಂದುಕೊಂಡಿದ್ದೆವು ಸಹಯಾತ್ರಿಗಳಂತೆ, ಕೈ ಹಿಡಿದು ಬಂದ ಮುಕ್ತ ಬದುಕು ಸಾಗಿಸುವ ಬಯಕೆ. ಇರಬೇಕು ಅಂದುಕೊಂಡಿದ್ದೆವು ಸಹಯಾತ್ರಿಗಳಂತೆ, ಕೈ ಹಿಡಿದು ಬಂದ ಮುಕ್ತ ಬದುಕು ಸಾಗಿಸುವ ಬಯಕೆ. ಇಂದು ಹೆದ್ದಾರಿಯುದ್ದಕ್ಕೂ ನನ್ನ ಜೊತೆಯಾದವನು ಹೋದದ್ದಾದರೂ ಎಲ್ಲಿ?
ಇಂದು ಹೆದ್ದಾರಿಯುದ್ದಕ್ಕೂ ನನ್ನ ಜೊತೆಯಾದವನು ಹೋದದ್ದಾದರೂ ಎಲ್ಲಿ? ರಸ್ತೆಗಳು ದಿಕ್ಕು ತಪ್ಪಿವೆ, ರಸ್ತೆಗಳು ದಿಕ್ಕು ತಪ್ಪಿವೆ. ಕತ್ತಲೆಯ ಮನೆಯಲ್ಲಿ ಬೆಳಕಿಗೆ ಪರದಾಟ. ಬಾಗಿಲು ತೆರೆದಿಟ್ಟು ಕಾತರದಿ ಕಾಯುತ್ತಿರುವೆ. ಗೋಡೆಯಲ್ಲಿ ತೂಗುತ್ತಿರುವ ಆತ ಬಿಳಿ ಹಾಳೆಯಂತಿದ್ದಾನೆ. ಇಂದು ಹೆದ್ದಾರಿಯುದ್ದಕ್ಕೂ ನನ್ನ ಜೊತೆಯಾದವನು ಹೋದದ್ದಾದರೂ ಎಲ್ಲಿ? ರಸ್ತೆಗಳು ದಿಕ್ಕು ತಪ್ಪಿವೆ, ಕತ್ತಲೆಯ ಮನೆಯಲ್ಲಿ ಬೆಳಕಿಗೆ ಪರದಾಟ. ಬಾಗಿಲು ತೆರೆದಿಟ್ಟು ಕಾತರದಿ ಕಾಯುತ್ತಿರುವೆ. ಗೋಡೆಯಲ್ಲಿ ತೂಗುತ್ತಿರುವ ಆತ ಬಿಳಿ ಹಾಳೆಯಂತಿದ್ದಾನೆ. ನಮಸ್ಕಾರ. ಇದು ಈ ಹೊತ್ತಿನ ಕವಿತೆ. ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ, ಹೇಗನ್ನಿಸ್ತು ಅನ್ನುವಂತಹ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ನಮ್ಮ ಸಾಹಿತ್ಯದ ಈ ಒಂದು ಪಯಣಕ್ಕೆ ನೀವು ಜೊತೆಯಾಗಿ ಕೈಜೋಡಿಸಿ ಮತ್ತಷ್ಟು ಜನರನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಆ ಮೂಲಕ ಮತ್ತಷ್ಟು ಕಾರ್ಯ ಮಾಡುವಂತಹ, ಸಾಹಿತ್ಯದ ಕಾರ್ಯ ಮಾಡುವಂತಹ ಕೆಲಸಕ್ಕೆ ಜೊತೆಯಾಗಿ ಅಂತ ಕೇಳ್ಕೊತೀನಿ. ಧನ್ಯವಾದ.